ಯೂಶ್ವಲಿ ಮಕ್ಕಳು ನಾ ಟಾಯ್ಸ್ ಕೊಟ್ಟರೆ ಎರಡೇ ದಿನದಲ್ಲಿ ಅವರು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ಅದೇ ನಾವು ಕಾರ್ಟೂನ್ಸಲ್ಲಿ ಒಂದು ಕಾನ್ಸೆಪ್ಟ್ ತಗೊಂಡು ಮ್ಯೂರಲ್ ಕೀ ಹೋಲ್ಡರ್ಸ್ ಮಾಡಿದ್ರೆ ಅದು ವಾಲ್ ಮೇಲೆ ಹ್ಯಾಂಗ್ ಮಾಡಿದ್ರೂ ಅಟ್ರಾಕ್ಟಿವ್ ಅಂತ ಕಾಣುತ್ತೆ. ಸೊ ಇವತ್ತು ನಾನು ಮ್ಯೂರಲ್ ಕೀ ಹೋಲ್ಡರ್ ಹೆಂಗೆ ಮಾಡಬೇಕು ಕಾರ್ಟೂನ್ಸ್ ಕ್ಯಾರೆಕ್ಟರ್ದಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್: ಪ್ಲೈವುಡ್, ಡೆಂಟಲ್ ಪೌಡರ್, ಸಾಫ್ಟ್ ಪೋರ್ಸಲಿನ್, ವೈಟ್ ಗಮ್, ಕಲರ್ಸ್, ಬ್ರಷಸ್. ಇದಕ್ಕೆ ಹೆಂಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಇಲ್ಲಿ MDF ವುಡ್ ತೊಗೊಂಡಿದ್ದೀನಿ. ಈ ವುಡ್ನ ನಾನು ಎರಡು ಕ್ಯಾರೆಕ್ಟರ್ಸಿಂದ ಆ ಶೇಪಿಂದನೇ ಕಟ್ ಮಾಡಿದ್ದೀನಿ. ಇದು 6 ಡಯಾಮೀಟರ್ಸ್ ಇರುತ್ತೆ. ಸೊ ಇಂಥ ವುಡ್ ಮೇಲೆ ಇವಾಗ ನಾನು ಹೆಂಗೆ ಇದು ಕಾರ್ಟೂನ್ಸ್ನ ಪ್ಲೇಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದ್ರ ಜೊತೆ ನಾನು ಎರಡು ಡೆಂಟಲ್ ಮೋಲ್ಡ್ಸ್ ತೊಗೊಂಡಿದ್ದೀನಿ. ಈ ಎರಡು ಕ್ಯಾರೆಕ್ಟರ್ಸ್ ತುಂಬ ಫೇಮಸ್ ಆಗಿರುತ್ತೆ. ಸೊ ಈ ಎರಡು ಕ್ಯಾರೆಕ್ಟರ್ನ ಹೆಂಗೆ ಪ್ಲೇಸ್ ಮಾಡಬೇಕಂತ ಇವಾಗ ತೋರಿಸ್ತೀನಿ. ಇದು ಡಿಸೈನ್ ಮಾಡೋಕ್ಕೆ ಫಸ್ಟ್ ಇದ್ರ ಮೇಲೆ ನಾವು ವೈಟ್ ಗಮ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಥಿಕ್ಕಾಗಿ ಅದು ಲೇಯರ್ನ ಹಾಕೊಳ್ಬೇಕು ಎಲ್ಲ ಕಡೆ, ಫುಲ್ ಪ್ಲೈವುಡ್ ಮೇಲೆ ಈ ಥರ ಮಾಡ್ಕೊಳ್ಬೇಕು. ಸೊ ಇದು ಫಿನಿಶ್ ಆಗಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪು, ಇದು ಡೆಂಟಲ್ ಪೌಡರಲ್ಲಿ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಥಿಕ್ಕಾಗಿ ಇದು ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ. ಸೊ ಇದಕ್ಕೆ ವೈಟ್ ಗಮ್ಮು ರಿಕ್ವೈರ್ ಇಲ್ಲ, ಆಲ್ರೆಡಿ ನಾವು ಉಟ್ ಮೇಲೆ ವೈಟ್ ಗಮ್ ಹಾಕಿದ್ದೀವಿ. ಇದು ಡೈಲ್ಯೂಟ್ ಆದ ತಕ್ಷಣ ಇದಕ್ಕೆ ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು. ಈ ಥರ ಪೂರ್ತಿ ವುಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದಾದಮೇಲೆ ಈ ಪಾರ್ಟ್ಗೆ ಈ ಥರ ಲೈನ್ ಹಾಕ್ಕೊಳ್ಬೇಕು. ಸೊ ನಾವು ಎಲ್ಲಿ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡ್ತೀವಿ ಅದು ಬಿಟ್ಬಿಟ್ಟು ಹಾಕಿ ಈ ಥರ ಇದಕ್ಕೆ ಲೈನ್ಸ್ ಹಾಕ್ಕೊಳ್ಬೇಕು. ಇದು ವಾಲ್ ಥರ ಇಮೇಜ್ ಬರುತ್ತೆ ಡ್ರೈ ಆದಮೇಲೆ. ಈ ಥರ ಹಾಕ್ಕೊಂಡು ಇದು ಫಸ್ಟ್ ಈ ಥರ ಮೋಲ್ಡ್ ಇರುತ್ತಲ್ವ, ಆ ಮೋಲ್ಡ್ನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಬೇಕು. ಈ ಥರ ಬರುತ್ತೆ. ಸೊ ಈ ಪಾರ್ಟ್ ಮತ್ತು ಈ ಪಾರ್ಟಲ್ಲಿ ನಾವು ಸ್ಯಾಂಡಿಂದ ಕವರ್ ಮಾಡ್ಕೊಳ್ಬೇಕು. ಅಂದರೆ ಈ ಥರ ವೈಟ್ ಪೆಬಲ್ಸ್ ಸಿಕ್ಕುತ್ತೆ, ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಕಡೆಯೂ ಸಹ ಇಲ್ಲಿನೂ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ಪೆಬಲ್ಸ್ನ. ಇದಾದಮೇಲೆ ಈ ಸೆಕೆಂಡ್ ಕಾರ್ಟೂನ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಇದು ಪ್ಲೇಸ್ ಆದಮೇಲೆ ಆ ಸರೌಂಡಿಂಗ್ಸ್ ಎಲ್ಲ ಈ ಪೆಬಲ್ಸಿಂದನೇ ಕವರ್ ಮಾಡಬೇಕು. ಈವನ್ ಫೈನ್ ಸ್ಯಾಂಡ್ನು ತಗೊಂಡು ನಾವು ಇದಕ್ಕೆ ಹಾಕಿದರೆ ಅದು ಚೆನ್ನಾಗಿ ಲುಕ್ ಬರುತ್ತೆ ಅಲ್ಲ. ಇದು ಅರ್ಧ ಸ್ಟೆಪ್ ಆಗಿದೆ. ಸೊ ನಾವು ಪೆಬಲ್ಸ್ ಮತ್ತು ಕಾರ್ಟೂನ್ಸ್ನ ಇದ ಮೇಲೆ ಪ್ಲೇಸ್ ಮಾಡಿದ್ದೀವಿ. ಇವಾಗ ಇದು ಸ್ವಲ್ಪ ಎಂಟಿ ಕಾಣುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಟೋನ್ ಮತ್ತು ಗ್ರಾಸ್ನ ಎಕ್ಸ್ಟ್ರಾ ನಾವು ಇಕ್ಕಿದ್ರೆ ಅದಕ್ಕೆ ಎಕ್ಸ್ಟ್ರಾ ಎಫೆಕ್ಟ್ ಬರುತ್ತೆ. ಇದು ಪೋರ್ಸಲಿ ನಾನು ಮಿಕ್ಸ್ ಮಾಡಿ ತಂದಿದ್ದೀನಿ. ಇದು ವೈಟ್ ಗಮ್ಮಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಈ ಥರ ಚಪಾತಿ ಡೌ ಥರ ಮಾಡ್ಕೊಳ್ಬೇಕು. ಇವಾಗ ಗ್ರಾಸ್ಗೆ ಈ ಥರ ರೌಂಡ್ ಮಾಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಒಂದು ಶೇಪ್ ಕೊಡಬೇಕು ಈ ಥರ. ಸೊ ಇದು ಮೂರಾಗಿದೆ. ಇವಾಗ ಇದು ಎರಡಕ್ಕೂ ಮತ್ತು ಇದು ಮೂರು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡಿಕೊಂಡು ವೈಟ್ ಗಮ್ ಹಾಕಿ ಇದು ಡ್ರೈ ಆಗದ ಮುಂಚೆಯೇ ನಾವು ಇದು ಪ್ಲೇಸ್ ಮಾಡಬೇಕು ಈ ಥರ. ಇದು ರಾ ವರ್ಕ್ ಆಗಿದೆ. ಇವಾಗ ಇದು ಡ್ರೈ ಆಗೋಕ್ಕೆ ಒಂದು ದಿನ ತಗೊಳ್ಳುತ್ತೆ. ಇದು ಡ್ರೈ ಆದಮೇಲೆ ಇದಕ್ಕೆ ಫುಲ್ ಆಯಿಲ್ ಕಲರ್ ಬ್ಲ್ಯಾಕ್ ತೊಗೊಂಡು ಫುಲ್ ಮ್ಯೂರಲ್ನ ಬ್ಲ್ಯಾಕ್ ಕಲರ್ ಮಾಡಬೇಕು. ಸೊ ಅದು ಬ್ಲ್ಯಾಕ್ ಕಲರ್ ಮಾಡಿದ್ರೆ ಅದೂ ಡ್ರೈ ಆಗೋಕ್ಕೆ ಒಂದು ದಿನ ತೊಗೊಳುತ್ತೆ. ಸೊ ನಾನು ಒಂದು ರೆಡಿ ಪೀಸ್ನ ಮಾಡಿ ತಂದಿದ್ದೀನಿ. ಸೊ ಬ್ಲ್ಯಾಕ್ ಕಲರ್ ಮಾಡಿದ್ರೆ ಈ ಥರ ಕಾಣುತ್ತೆ. ಇದು ಫುಲ್ ಬ್ಲ್ಯಾಕ್ ಕಲರ್ ಇರುತ್ತೆ. ಗ್ರಾಸ್ ಮತ್ತು ಸ್ಟೋನ್ನ ನಾನು ಬ್ಲ್ಯಾಕ್ ಕಲರ್ ಮಾಡಿಲ್ಲ, ಅದು ಬೇರೆ ಕಲರಿಂದ ಇದ್ದು ಕವರಪ್ ಆಗುತ್ತೆ. ಇವಾಗ ಇದ ಮೇಲೆ ಶೇಡ್ಸ್ ಹೆಂಗೆ ಕೊಡಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಫಸ್ಟ್ ನಾನು ಸೊ ಈ ಪಾರ್ಟ್ಗೆ ನಾನು ವೈಟ್ ಕಲರ್ ಮಾಡ್ತಾ ಇದ್ದೀನಿ. ಸೊ ವೈಟ್ ಕಲರ್ ವಿತೌಟ್ ನೀರು ತೊಗೊಳ್ಬೇಕು, ಫ್ಲ್ಯಾಟ್ ಬ್ರಷಲ್ಲಿ ತೊಗೊಂಡ್ಬಿಟ್ಟು ಜಸ್ಟ್ ಈ ಥರ ನಾವು ಅದಕ್ಕೆ ಶೇಡಿಂಗ್ ಕೊಡಬೇಕು.
ಈ ಥರ ಬ್ರಷ್ನ ನಾವು ಮೂವ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಅದು ಶೇಡಿಂಗ್ಸ್ ಬರುತ್ತೆ. ಸೇಮ್ ವೇ ಈ ವಾಲ್ಗೂ ಅದೇ ಎಫೆಕ್ಟ್ ಕೊಡಬೇಕು. ಈ ಸ್ಯಾಂಡ್ವರೆಗೂ ನಾನು ವೈಟ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ. ಇದು ವೈಟ್ ಕಲರ್ ಆಗಿದೆ. ಇವಾಗ ಈ ಪೆಬಲ್ಸ್ಗೆ ನಾನು ಗ್ರೀನ್ ಕಲರಿಂದ ಕವರ್ ಮಾಡ್ತಾ ಇದ್ದೀನಿ. ಆ ಗ್ರಾಸ್ಗೂ ಮತ್ತು ಸ್ಯಾಂಡ್ಗೆ ಗ್ರೀನ್ ಕಲರಿಂದನೇ ಕವರ್ ಮಾಡಬೇಕು. ಈ ಗ್ರೀನ್ ಕಲರ್ ಜೊತೆ ಸ್ವಲ್ಪ ಯೆಲ್ಲೋ ಕಲರ್ನ ತಗೊಂಡು ಈ ಥರ ನಾವು ಶೇಡ್ ಕೊಡಬೇಕು. ಹೆಂಗೆ ನಾವು ವೈಟ್ ಕಲರ್ ಹಾಕಿದ್ದೀವೋ ದ ಸೇಮ್ ವೇ ಇದಕ್ಕೂ ಯೆಲ್ಲೋಯಿಂದ ಮಾಡಬೇಕು. ಈ ಥರ ಫುಲ್ ಗ್ರೀನ್ ಕಲರ್ ನಾವಿಲ್ಲಿ ಮಾಡಬೇಕು. ಸೊ ಈ ಗ್ರೀನ್ ಇಲ್ಲಿ ಆಗಿದೆ. ಈ ಬಾರ್ಡರ್ಗೆ ನಾನು ಸ್ವಲ್ಪ ಇಂಡಿಯನ್ ರೆಡ್ ತಗೊಂಡು ಅದಕ್ಕೆ ಮರ್ಜ್ ಮಾಡ್ತಾ ಇದ್ದೀನಿ. ಗ್ರೀನಿಂದನೇ ಸ್ಟಾರ್ಟ್ ಮಾಡಬೇಕು ಮರ್ಜಿಂಗ್ಗೆ. ಬೇಕಂದರೆ ಸೇಮ್ ಹಾಕ್ಬೋದು, ಇಲ್ಲಾಂದರೆ ಬ್ಲೂ ಕಲರಿಂದ ನಾವು ಅದಕ್ಕೆ ಹೈಲೈಟ್ ಮಾಡ್ಬೋದು. ಈ ಗ್ರೀನ್ ಇಲ್ಲಿನೂ ಎಷ್ಟು ಗ್ರೀನ್ ಇದೆ ಅದಕ್ಕೂ ಮರ್ಜ್ ಮಾಡಬೇಕು. ಸೊ ರೆಡಿ ಆದರೆ ಈ ಥರ ಕಾಣುತ್ತೆ. ಇದಕ್ಕೆ ನಾವು ವಾರ್ನಿಷ್ ಎಲ್ಲ ಹಾಕಿ ಡ್ರೈ ಮಾಡಿದರೆ ಸೊ ನೆಕ್ಸ್ಟ್ ಪೀಸು ಈ ಥರ ಕಾಣುತ್ತೆ. ಇದಕ್ಕೆ ವಾರ್ನಿಷ್ ಎಲ್ಲ ಆಗಿದೆ. ಅಟ್ಲೀಸ್ಟ್ 2-3 coats ನಾವು ವಾರ್ನಿಷ್ ಕೊಡಬೇಕು ಅದು ಶೈನಿಂಗ್ ಲುಕ್ ಬರೋಕ್ಕೆ. ಅದ್ರ ಜೊತೆ ನಾವು ಈ ಥರ ಹೋಲ್ಡರ್ಸ್ನ ಫಿಕ್ಸ್ ಮಾಡಿಕೊಂಡ್ರೆ ಇದು ನಾವು ಕೀ ಹ್ಯಾಂಗ್ ಮಾಡ್ಬೋದು. ಸೊ ಇದೇ ಥರ ನಾವು ಕೀ ಹೋಲ್ಡರ್ನ ಬೇರೆ ಕಾನ್ಸೆಪ್ಟಲ್ಲಿನೂ ಮಾಡ್ಬೋದು. ಬೇರೆ ಕಾರ್ಟೂನ್ಸ್ನ ಹಾಕ್ಬೋದು, ಗ್ರೇಪ್ಸ್ ಅದ್ರ ಜೊತೆ ಸ್ಟ್ರಾಬೆರೀಸ್ ಎಲ್ಲ ಹಾಕಿ ಈ ಥರ ಕಾನ್ಸೆಪ್ಟನ್ನ ನಾವು ಮಾಡ್ಬೋದು. ನೀವು ಮಕ್ಳಿಗೆ ಮುಂದೆ ಮಾಡಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ, ಅವ್ರಿಗೂ ಜನರಲ್ ನಾಲೆಜ್ ಬಂದು ಸ್ವಲ್ಪ ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಅಂತ ಬರುತ್ತೆ.